ಪ್ರತಿನಿತ್ಯ ನಮ್ಮ ಕಣ್ಣು ಮುಂದೆ ನಾವು ಹಲವು ವಿಪರ್ಯಾಸಗಳನ್ನು ನೋಡುತ್ತೀವಿ, ಮತ್ತದು ಸತ್ಯವೂ ಆಗಿದೆ. ನೀವು ಹಾಲು ಹಾಕವನ್ನು ನೋಡ್ರಿ, ಹಾಲು ಹಾಕವ ಎಷ್ಟು ವಿಪರ್ಯಾಸ ಅಂದ್ರೆ, ಹಾಲು ಹಾಕವ ಮನೆ ಮನೆ ಹೋಗಿ ಹಾಕಬೇಕು, ಆದ್ರೆ ಹೆಂಡದ ಅಂಗಡಿ ಮುಂದೆ ಅಲ್ಕೋ ಹಾಲಿನ ಅಂಗಡಿ ಮುಂದೆ ಕಿವಿ ಇರುತ್ತೈತಿ. ಇದು ವಿಪರ್ಯಾಸ. ಇದು ಹಾಲಿನ ಅಂಗಡಿ ಮುಂದಿರೋದಿಲ್ಲ, ಹಾಲು ಹಾಕವ ಮನೆ ಮನೆ ಅಡ್ಡಾಡ್ಬೇಕು, ಆದ್ರೆ ಅಲ್ಕೋ ಹಾಲಿನ ಅಂಗಡಿ ಮುಂದೆ ಕಿವಿ ಹಚ್ಚಿರ್ತಾರೆ ಜನ. ಯಾವನಿಗೆ ಒಂದು ಲಿವರ್ ಫೇಲ್ ಆಗಿತ್ತಂತ ಕುಡಿದು ದೇವ್ರಿಗೆ ಹೇಳಿದ್ನಂತ, ಯಪ್ಪ ಭಗವಂತ ನನಗೆ ಹಲ್ಲು ಬೇಕಾದ್ರೆ ಎರಡ ಕೊಡು, ಲಿವರ್ ಮಾತ್ರ 32 ಕೊಡು ನೀನಂತ. ಒಂದು ಫೇಲ್ ಆದರೂ ಎಕ್ಸ್ಟ್ರಾ ಇರಲಿ, ಅದು ಸ್ಟೆಫನಿ ಇದ್ದಂಗ. ಎಷ್ಟು ಮಂದಿ ನಾ ಮಠದಾಗ ಎಷ್ಟೋ ತಾಯಂದಿರು ಬರ್ತಾರೆ, ಯಪ್ಪ ಇವರಪ್ಪ ಹುಡುಗನ ಕರ್ಕೊಂಬಂದು ಹೇಳ್ತಿರ್ತಾರೆ ತಾಯಿ, ಯಪ್ಪ ಈ ಹುಡುಗನ ಅಪ್ಪ ಬರೇ ಕುಡಿದು ಮನೆಗೂ ಏನೂ ಕೊಡಲ್ಲ, ನಾನಾ ಉದ್ಯೋಗ ಖಾತ್ರಿ ಮಾಡಬೇಕು, ಇನ್ನೊಬ್ಬರು ಹೊಲದಾಗ ಕೂಲಿ ಮಾಡಬೇಕು, ಅವಕ್ಕೆ ಯಾರೂ ಜಾಪನ್ ಮಾಡೋರಿಲ್ಲ, ಸಾಲಿ ಕಲ್ಸಕ್ಕೆ ಅವ ಕೊಡೋದಿಲ್ಲ, ನಿನ್ನ ಮಠದಾಗ ಬಿಟ್ಟು ಹೋಗಿನ ಮಾಡಿದ್ನಿ ಅಂತ ಒಂದು ಸುಮಾರು ಸಾವಿರಾರು ತಾಯಂದಿರು ಹಾಸ್ಟೆಲ್ನಲ್ಲಿ ಅಂಥ ಮಕ್ಕಳನ್ನ ಬಿಟ್ಟಾರೆ, ನೂರಾರು ತಾಯಂದಿರು. ಅಂದ್ರೆ ನಮ್ಮಲ್ಲಿ ಅವರಷ್ಟೇ ಅಲ್ಲ, ಭಾಳಷ್ಟು ಜನ ಇವತ್ತು ಕುಡಿತಕ್ಕೆ ಎಷ್ಟು ದಾಸರಾಗಿದ್ದಾರೆ. ಇದು ಸರ್ಕಾರಗಳು, ಮಠಗಳು, ಇನ್ನೊಂದು ಸಂಘ ಸಂಸ್ಥೆಗಳು ಬಹಳಷ್ಟು ಇದರ ಬಗ್ಗೆ ಇದು ಹೋಗಲಾಡಿಸ್ಬೇಕು ಅಂತ ಕೆಲಸನೂ ಮಾಡಿದ್ದಾರೆ. ಸರ್ಕಾರ ಮಾಡಲಿ ಸಂಘ ಸಂಸ್ಥೆಗಳು ಮಾಡಲಿ ಪ್ರಶ್ನೆ ಇಲ್ಲ, ಇದು ಕೆಟ್ಟದ್ದು ಅಂತ ನನ್ನ ಆತ್ಮಕ್ಕೆ ತಿಳಿಯುವವರೆಗೆ ಅವನು ಬಿಡೋದಿಲ್ಲ. ಮೊದಲು ನನ್ನ ಆತ್ಮಕ್ಕೆ ತಿಳಿಬೇಕದು ಅಷ್ಟೆ. ಇದಕ್ಕೆ ಮೀರಿ ಕೆಲವು ಮಂದಿ ಇರ್ತಾರೆ, ಅವ್ರು ಎಷ್ಟು ದಾಸರಾಗಿ ಮನೆಯಾಗ ಹೇಳ್ತಿರ್ತಾರೆ ಬೇಡ ಇದು ಕುಡಿಯೋದು ಅಂತಂದ್ರು, ಬಿಟ್ಟರೆ ನಿನ್ನ ಬಿಡ್ತೀನಿ ಇದನ್ನು ಬಿಡೋದಿಲ್ಲ ನೋಡು ಅಂತ ಇರ್ತಾರೆ ಅವ್ರು, ಅಷ್ಟು ಗಟ್ಟಿ ನಿರ್ಧಾರ ಮಾಡಿರ್ತಾರೆ. ಅಲ್ಲೊಬ್ಬರು ಅಮ್ಮ ಕುಂತಾರಲ್ಲ, ಸಂಪತ್ ಪಾಲ್ ದೇವಿ, ಉತ್ತರ ಪ್ರದೇಶ ಆಯೇ ಹೇ, ಈಗ ಚಪ್ಪಾಳೆ ಬಡಿತೀರಿ ನೀವು, ಅವ್ರ ಬಗ್ಗೆ ಹೇಳಿದ್ರು ಒಬ್ಬರು ಚಪ್ಪಾಳೆ ಬಡಿದಿಲ್ಲ ನೀವು. ಸಿ ಈಸ್ ಎ ವೆರಿ ಸ್ಪೆಷಲ್ ಗೆಸ್ಟ್ ಫಾರ್ ಅಸ್. ಆ ಅಮ್ಮ ಏನು ಮಾಡ್ಯಾಳ ಅಂದ್ರೆ 12 ವರ್ಷಕ್ಕೆ ಮದುವೆ ಆತಕ್ಕೆ, 20 ವರ್ಷಕ್ಕೆ 5 ಮಂದಿ ಮಕ್ಕಳು, ಬಡತನ ಮನೆ ಮಗಳೊಂದು ಬಡವ ಕುಟುಂಬ. ಅವ ಗಂಡ ಬರೇ ಕುಡ್ದು ಬಂದು ಹೆಣತಿಗೆ ಬಡಿತಿದ್ನಂತ. ಮತ್ತು ಇವು ಕುಡ್ದು ಬಂದು ಹೆಣ್ಮಕ್ಕಳಿಗೆ ಬಡಿಯೋರ್ದು ಒಂದು ಸಂಖ್ಯೆ ಭಾಳ ಆತು ಊರಾಗ, ಕುಡಿಯೋದು ಹೆಣ್ಮಕ್ಕಳನ್ನ ಹಾಕ್ಕೊಂಡು ಬಡಿಯೋದು. ಈ ಹೆಣ್ಮಕ್ಕಳಿಗೆ ಸಾಕಾತ್. ಈ ಅಮ್ಮ ಏನು ಮಾಡಲ್ಲ ಅಂದ್ರೆ, ಬರೇ ಇವು ದುಡಿಯವ್ರು ನಾವು, ಕುಡಿಯವ್ರು ಅವರು, ಕುಡ್ದು ಬಂದು ಬರೇ ಬಡ್ಕೊಂತ ಅಡ್ಡಾಡಿದ್ರೆ ನಾವು ಸಂಸಾರ ಹೆಂಗೆ ಕಟ್ಟೋದಂತ ತಿಳ್ಕೊಂಡು ಒಂದು ಗುಲಾಬಿ ಗ್ಯಾಂಗ್ ಅಂತ ತಯಾರು ಮಾಡಲು, ಊರಾಗ ಒಂದು 7-8 ಮಂದಿ ಕೂಡಿಸ್ಕೊಂಡು ಆಕೆ ಏನು ಮಾಡಲು ಅಂದ್ರೆ, ಒಟ್ಟ ಚಲೋ ಬಡಿಗೆ ಲಟ್ಟ ಲಾಟಿಕಾ ಬಾರೇಮೆ ಬೋಲ್ರ ಒಮ್ಮೆ ಆ ಬಾದ್ನೆ ಅವು ಬೋಲಿಂಗೆ ಆಪ್ಕೋ ಹಿಂದಿ ಮೇ ಸಮಜಾಯಂಗೆ ಅಂದ್ರೆ, ನಾ ಸ್ವಲ್ಪ ಕನ್ನಡದಾಗ ಚಲೋ ಹೇಳಿದ್ನಿ ಅಂದ್ರೆ ಹಿಂದಿ ತಿಳಿತೈತಿ ನಿಮಗೆ. ಆಮೇಲೆ ಆಕಿ ಏನು ಮಾಡಲು ಅಂದ್ರೆ, ಚಲೋ 7-8 ಮಂದಿ ಕೂಡಿ ಮುರಿ ನಮ್ಮ ಕರ್ನಾಟಕದ ಬಡಿಗೆ ಮುರಿತಾವೆ, ಉತ್ತರ ಪ್ರದೇಶದ ಬಡಿಗೆ ಜಲ್ದಿ ಮುರಿದಿಲ್ಲವು. ಚಲೋ ಲಟ್ಟ ಬಡಿಗೆ ತೊಗೊಂಡು 7-8 ಮಂದಿ ಕೂಡಿ ಮೊದಲು ಏನು ಮಾಡಲ್ ಅಂದ್ರೆ, ಇವಕ್ಕೆ ತಳಸಿದ್ರೆ ಇವಕ್ಕು ಬೇಷ್. ಆಮೇಲೆ ಊರಾಗೇನು ಹೊರಗೆ ಅಂಗಡಿ ಇರ್ತಾವಲ್ಲ, ಅಂಗಡಿ ಮತ್ತು ಅವ್ರೇನು ಗಾಡಿ ತೊಗೊಂಬರ್ತಾರಲ್ಲ, ಅವ್ರನ್ನ ಎಬ್ಬಿಸಿದ್ರು. ಅಕ್ಕಿ ಹಿಂಗೆ ಮಾಡಿ ಸಾಲಿ ಕಲೀಲಾರ್ದ ಹೆಣ್ಮಗಳಾಕಿ ಏಟ ಬಿಟ್ಟಿದ್ದು ಗೊತ್ತ ಅನ್ನೋದ್ರ, ಸಾಲಿ ಕಲೀಲಾರ್ದ ಹೆಣ್ಮಗಳು ಗುಲಾಬಿ ಗ್ಯಾಂಗ್ ಕಟ್ಟಿಕೊಂಡು ಸುಮಾರು ಹಳ್ಳಿಗಳಲ್ಲಿ ಈ ಕುಡಿತದ ದುಶ್ಚಟದಿಂದ ಬಿಡಿಸುವ ಕೆಲಸ, ಮಹಿಳಾ ಸಬಲೀಕರಣ, ಅತ್ಯಾಚಾರಗಳ ಬಗ್ಗೆ ಜಾಗೃತಿ ಮಾಡಿ
ಸುಮಾರು ಸಾಲಿ ಕಲೀಲಾರದ ಹೆಣ್ಮಗಳು ಒಂದು ಗುಲಾಬಿ ಗ್ಯಾಂಗ್ ಕಟ್ಟದ್ರಲ್ಲಿ 400,000 ಜನ ಸದಸ್ಯರದರ ಆ ಗುಲಾಬಿ ಗ್ಯಾಂಗಿಗೆ. ಆಮೇಲೆ ಅಕ್ಕಿದು ಅಕ್ಕಿ ಬಗ್ಗೆ ಮಾಧುರಿ ದೀಕ್ಷಿತ್ ಒಂದು ಸಿನಿಮಾ ಮಾಡಿದ್ರು. ಆಮೇಲೆ ಒಬ್ಬ ಘಾಂಟೇಲ ಅನ್ನುವಂಥ ಒಬ್ಬ ರೈಟರ್, ಘಾಂಟಾನೆಲ್ಲ ಅನ್ನುವಂಥ ಒಬ್ಬ ರೈಟರ್ ಆಕೆ ಬಗ್ಗೆ ಒಂದು ಪುಸ್ತಕ ಬರೆದ. ಅಂದರೆ ಆಕೆಗೆ ಬಂದಂಥ ಅನೇಕ ಪ್ರಶಸ್ತಿಗಳು ಬಂದಾವ. ಮಹಿಳಾ ಸಬಲೀಕರಣದ ಬಗ್ಗೆ ಭಾಳ ದೊಡ್ಡ ಕೆಲಸ ಮಾಡಾಳಕ್ಕೆ. ಮತ್ತು ಆಕೆಗೆ ಯಾಕೆ ಕರೆಸಿರಿ ಅಪ್ಪರ ನೀವು ಅಂದ್ರೆ, ಆಕೆಗೆ ಏನು ಉತ್ತರ ಪ್ರದೇಶಕ್ಕೆ ಕಳಿಸೋದಿಲ್ಲ, ಇನ್ನು ಇಲ್ಲೇ ಕರ್ನಾಟಕದಾಗ ಇಟ್ಕೊಂತೀವಿ ಆಕೆ. ಆಪ್ ಅಭಿ ಉತ್ತರ ಪ್ರದೇಶ ನೈಜ ಹೆಂಗೆ ಆಪ್ ಆಪ್ ಯಹಿ ಪರ್ ರಹೆಂಗೆ ಆಪ್ಕೋ ಲಾಟಿ ಹಮ್ ಸಪ್ಲೈ ಕರೆಯಂಗೆ ಅದು. ಅಭಿ ಗಾಂವ್ ಗಾಂವ್ ಮೇ ಜಾಯೆಂಗೆ ಗುಲಾಬಿ ಗ್ಯಾಂಗ್ ಯಹಾಂ ಪರ್ ಭಿ ರಹೇಗಾ ಅಭಿ. ಹಿಂದಿ ಸಮಜ್ತಾ ಇದ್ದೇಕೋ ಆಪ್ ಬೋಲ್ ರೈತೆ ಇನ್ಕೋ ಹಿಂದಿ ಸಮಜ್ ಮನೆಯೇಗ. ಅವರು ಇದನ್ನ ಯಾಕೆ ಕರೆಸಿದೆ ನಾನು ಅವ್ರಿಗೆ ಅಂದ್ರೆ, ಮತ್ತೆ ನೀವು ಹೆಣ್ಮಕ್ಳು ಲಾಟಿ ತಯಾರು ಮಾಡಿರಿ, ಸುಮ್ಮನೆ ಹೇಳಕ್ಕೆ ಅವ್ರಿಗೆ ಕರೆಸಿದ್ದು, ಆದ್ರೆ ಈ ಈ ಚಟದಿಂದ ಮುಕ್ತ ಆಗಬೇಕು ಸಮಾಜ. ಎಷ್ಟು ಜನ ಮಕ್ಕಳು ಅನಾಥರ ಆಗ್ತಾ ಇದ್ದಾರೆ ಇದರಿಂದ. ಒಂದು ಹುಡುಗ ಬಾರ್ನ್ಯಾಗ ಕೆಲಸ ಮಾಡ್ತಿತ್ತಂತ. ಒಬ್ಬ ಯಜಮಾನ ಕುಡ್ಯಾಕ ಬಂದಾಗ ಬಾರಿನಲ್ಲಿ ಕೆಲಸ ಮಾಡುವಂಥ ಹುಡುಗಗ ಕುಡ್ಯಾಕ ಬಂದ ಮನುಷ್ಯ ಹೇಳಿದ, ನನ್ನ ಸಣ್ಣ ಮಗು ಆ ಬಾರ್ನ್ಯಾಗ ಬಾಟ್ಲಿ ಎತ್ತಿ ಕೊಡ್ತಿತ್ತಂತ ಅವನಿಗೆ. ಏ ನೀ ಸಣ್ಣ ಹುಡುಗ, ನೀ ಬಾರ್ನ್ಯಾಗ ಕೆಲಸ ಮಾಡಬಾರ್ದಪ್ಪ, ನೀ ಇಲ್ಯಾಕೆ ಬರಕ್ಕೆ ಹೋಗಿದ್ದಿ ಅಂತ ದೊಡ್ಡ ಯಜಮಾನ ಹುಡುಗಗ್ ಹೇಳ್ದ. ಅವಾಗ ಹುಡುಗ ಹೇಳ್ದಂತ, ನಿಮ್ಮಂಥ ತಂದೆಗಳು ಇಲ್ಲಿ ಬರೋದು ಬಿಟ್ಟಿದ್ರೆ ನಮ್ಮಂಥ ಮಕ್ಕಳು ಯಾಕೆ ಬಾರ್ನ್ಯಾಗ ಕೆಲಸ ಮಾಡಕ್ಕೆ ಬರ್ತಿದ್ದೀವಿ ನಾವು. ಅದಕ್ಕೆ ಇದರಿಂದ ಮುಕ್ತ ಆಗಬೇಕು ಅನ್ನುವಂಥದ್ದು ನಮ್ಮ ಸಮಾಜ. ಅದಕ್ಕೆ ಅವರೊಂದು ಸ್ಫೂರ್ತಿಯಾಗಿ ಇಲ್ಲಿಗೆ ಬಂದಿದ್ದಾರೆ. ಅಂಥ ಮಹಿಳೆ, ಸಾಲಿ ಕಲೀಲಾರದ ಮಹಿಳೆ, ಸುಮಾರು 400,000 ಜನ ಹೆಣ್ಮಕ್ಕಳನ್ನು ಕಟ್ಟಿಕೊಂಡು ಇದರ ವಿರುದ್ಧ ಏಕಾಂಗಿಯಾಗಿ ಹೋರಾಡ್ತಾ ಇದ್ದಾರೆ. ಅವರಿಗೆ ಈ ನಾಡಿನ ಪರವಾಗಿ ಒಂದು ಜೋರಾದ ಚಪ್ಪಾಳೆಯನ್ನು ಕೊಟ್ಟು ಅವರಿಗೆ ಭಾಗ್ಯನಗರದ ಪೂಜ್ಯರು ಸನ್ಮಾನಿಸಬೇಕು. ಮೈ ಆಪ್ಕೋ ಇಸ್ ಮಂಚ್ ಪರ್ ನಿಮಂತ್ರಿತ ಕರ್ತಾ ಹೂ. ಏಯ್ ನಿನಗೆ ಊರಿಗೆ ಹೋಗಿಂದ ಒಂದು ಬಡಿಗೆ ಕೊಡ್ತೀವಪ್ಪ, ನಿನಗೆ ಇಲ್ಲಿ ಬೇಡ. ಮೈ ಆಪ್ಕೋ ನಿಮಂತ್ರಿತ ಕರ್ತಾ ಹೂ ಆಪ್ ದೋ ಶಬ್ದ ಕಹೆ ಅಫಿರ್ ಅನ್ನ ಲಾಟಿ ಲೇಕೆ ಅನ್ನ ಹಮ್ ಇದರ ಹಾಸ್ಪಿಟಲ್ ಬಿ ಬನ್ನಾಯಂಗೆ ಉನ್ಕೋ. ಸುಮಾರು 6-7 ತಿಂಗಳ ಹಿಂದೆ ತಮಗೆಲ್ಲ ಗೊತ್ತಿರುವಂತೆ ಪೂಜ್ಯ ಮರಿಶಾಂತವೀರ ಮಹಾಶಿವಯೋಗಿಗಳ ಪುಣ್ಯಾರಾಧನೆಯ ದಿವಸ ಮಠದ ವಸತಿ ನಿಲಯದಲ್ಲಿ ಮಕ್ಕಳು ಜಾಸ್ತಿ ಆಗ್ತಾ ಇದ್ದಾರೆ ಮಕ್ಕಳ ಸಂಖ್ಯೆ ಅಂಥೇಳಿ ಆ ದಿನ ಪೂಜೆ ಮಾಡಿ ಅಡಿಗಲ್ಲ ಸಮಾರಂಭ ಮಾಡಿದ್ವಿ. ಬಹಳಷ್ಟು ಜನ ನಮ್ಮ ಅಜ್ಜವರು ಒಂದು 5,000 ಮಕ್ಕಳಿಗೆ ವಸತಿ ನಿಲಯ ಕಟ್ಟುತ್ತಾರೆ ಅನ್ನುವ ಸಂಕಲ್ಪ ಮಾಡಿದ್ದಕ್ಕೆ ಅವರು ಇವರು ಅಂತಲ್ಲ, ಆ ಸುದ್ದಿ ಯಾರ ಕಿವಿಗೆ ಬಿದ್ದಿದೆ, ಎಲ್ಲರೂ ಆ ಹಾಸ್ಟೆಲ್ ಕಟ್ಟಲಿಕ್ಕೆ ಬಹಳಷ್ಟು ಸಹಾಯ ಮಾಡಿದ್ದಾರೆ. ಒಂದು ಮಣ್ಣೆತ್ತಿನ ಅಮಾವಾಸ್ಯೆ ಬಂತು, ಒಬ್ಬ ಹೆಣ್ಮಗಳು ಬಂದು ಒಂದು ಡಬ್ಬಿಯೊಳಗಿನ ರೊಕ್ಕ ತೆಗೆದು ತಾಟಿಗೆ ಹಾಕದ್ಲು. ಹಾಕಿ ಅಕ್ಕಿ ಹೇಳಿದ್ ನನಗೆಪ್ಪ, ನಾನು ಪ್ರತಿ ವರ್ಷ ಮಣ್ಣೆತ್ತಿನ ಅಮಾವಾಸ್ಯೆಗೆ ಮಣ್ಣಿನ ಎತ್ತು ಮಾರ್ತೀನಿ, ಆ ಮಣ್ಣಿನ ಎತ್ತು ಮಾರಿದ ಅಷ್ಟು ದುಡ್ಡು ಈ ವರ್ಷ ಮಕ್ಕಳ ಹಾಸ್ಟೆಲಿಗೆ ಕೊಟ್ಟಿನಿ ಅಂತ ಮಕ್ಕಳ ಹಾಸ್ಟೆಲಿಗೆ ಕೊಟ್ಟಳು.
ಇದು ಒಂದು ಉದಾಹರಣೆ ನಾ ಹೇಳೋದು. ಇಂಥ ಸಾವಿರಾರು ಜನ ಆ ಹಾಸ್ಟೆಲ್ ಆಗಬೇಕು ನಮ್ಮ ಭಾಗದೊಳಗೆ, ಒಂದು 5,000 ಮಕ್ಕಳ ಹಾಸ್ಟೆಲ್ ಆಗಬೇಕು ಅನ್ನೋದು ಬರೀ ನನ್ನ ಕನಸಲ್ಲ, ಈ ನಾಡಿನ ಸಾವಿರಾರು ಜನರ ಕನಸು, ಲಕ್ಷಾಂತರ ಜನರ ಕನಸು. ಮತ್ತು ನಿಮಗೆ ಅನ್ನಿಸ್ತು ಭಾಳ ಅವರು ಕೊಟ್ಟಾರ ಇವರು ಕೊಟ್ಟಾರ ಭಾರಿ ಬರ್ತೈತಿ ಬಿಡ್ರಿ ಮಠಕ್ಕೆ, ಈಗಂದು ಬಂದಿದ್ದೇನು ಸುಳ್ಳಲ್ಲ. ಸುಮಾರು ಒಂದು 4-5 ದಿವಸದಲ್ಲಿ 5-6 ಕೋಟಿ ರೂಪಾಯಿ ಆ ಹಾಸ್ಟೆಲ್ ಸಲುವಾಗಿ ಕೊಡ್ತು ಬರೇ 4-5 ದಿವಸದಲ್ಲಿ. ಮತ್ತು ತೊಗೊಂಡು ಏನಪ್ಪ ಅಜ್ಜವ್ರು ಗಪ್ಪ ಕುಂತಾರಲ್ಲ ಅನ್ಬೇಡ್ರಿ ನೀವು. ಅದಕ್ಕೆ ನನಗನ್ನಿಸ್ತು ನೀವೇನು ಕೊಟ್ಟಿರಲ್ಲ, ಕೊಟ್ಟ ಮೇಲೆ ನನಗನ್ಸೋಕ್ಕೆ ಶುರು ಮಾಡಿತು ಇವ್ರು ಇಷ್ಟೆಲ್ಲ ಕೊಟ್ಟರಲ್ಲ ನನ್ನ ಜವಾಬ್ದಾರಿ ಮುಗೀತು ಅನ್ನಿಸ್ಲಿಲ್ಲ, ನನಗೆ ಜವಾಬ್ದಾರಿ ಜಾಸ್ತಿ ಆಗಾಕತ್ತೈತೆ ಅನ್ನಿಸ್ತು. ಅದಕ್ಕೆ ನಾನೇನು ಮಾಡಿದೆ ಅಂದರೆ, ಇಲ್ಲಿ ಮಠದಲ್ಲಿ ಇವಾಗ ಏನು ಮಠದ ಮುಂದೆ ಹಾಸ್ಟೆಲ್ ಇದೆ ಅಲ್ಲಿ ಸುಮಾರು ಈಗ 3,200-300 ಮಕ್ಕಳು ಓದ್ತಾ ಇದ್ದಾರೆ. ಅದಕ್ಕಾಗಿ ಈ ಮಠದ ಹಾಸ್ಟೆಲ್ ಏನಿದೆ ಇಲ್ಲಿ ಸುಮಾರು 4,000 ಮಕ್ಕಳಿಗೆ, ಅಂದರೆ ಈಗ ಇರೋದು 3,000 ಮಕ್ಕಳಿಗೆ ಹಿಡಿತದೆ, 1,000 ಮಕ್ಕಳಿಗೆ ಇಲ್ಲಿ ಮಾಡಿ ಈ ಮಠದ ಮುಂದೆ 5ನೇ ಕ್ಲಾಸ್ನಿಂದ 10ನೇ ಕ್ಲಾಸಿನವರೆಗೆ ಓದುವ ಸಣ್ಣ ಮಕ್ಕಳೇನಿದ್ದಾರೆ ಅವ್ರಿಗೆ ಇಲ್ಲಿ 4,000 ಮಕ್ಕಳಿಗೆ ಹಾಸ್ಟೆಲ್ ಇಲ್ಲಿ ರೆಡಿ ಮಾಡ್ತೇನೆ. ಮತ್ತು PUC ಮಕ್ಕಳೇನಿದ್ದಾರೆ, ಇವತ್ತು ಹಳ್ಳಿಗಳಲ್ಲಿ PUC ಕಾಲೇಜ್ ಇಲ್ಲ, ಅದಕ್ಕಾಗಿ ಅಂಥ ಮಕ್ಕಳಿಗೆ ಏನು ಮಾಡಬೇಕು ಅಂದರೆ, ಈ ಕಾಟ್ರಳ್ಳಿ ಮತ್ತು ಕೋಳೂರು ಇಲ್ಲಿಂದ ಒಂದು 6-7 ಕಿಲೋಮೀಟರ್ ಆಗ್ತದೆ ನಮ್ಮ ಹೈವೇದಿಂದ, ಅಲ್ಲಿ ಸುಮಾರು ಒಂದು 38 ಎಕರೆ ಜಾಗ ಇದೆ. ಆ 38 ಎಕರೆಯಲ್ಲಿ ಇದು 4,000 ಬೇರೆ, ಅಲ್ಲಿ ಒಂದು 5,000 PUC ಮಕ್ಕಳಿಗಾಗಿ ಮತ್ತೊಂದು ಹಾಸ್ಟೆಲು ಮತ್ತು ಕಾಲೇಜ್. ಇಷ್ಟು ವರ್ಷ ಬರೇ ಗಂಡು ಮಕ್ಕಳಿಗೆ ಅಷ್ಟೇ ಮಾಡ್ತಿದ್ದೆ, ಅದಕ್ಕೆ ಭಾಳಷ್ಟು ಜನ ಹೆಣ್ಮಕ್ಕಳು ಬರ್ತಾ ಇದ್ದಾರೆ ಓದಲಿಕ್ಕೆ. ಅದಕ್ಕಲ್ಲಿ 2,500 ಗಂಡು ಮಕ್ಕಳಿಗೆ ವಿದ್ಯಾರ್ಥಿಗಳಿಗಾಗಿ ಮತ್ತು 2,500 ವಿದ್ಯಾರ್ಥಿನಿಯರಿಗಾಗಿ ಅಲ್ಲಿ 5,000 ಮಕ್ಕಳಿಗಾಗಿ ಒಂದು ದೊಡ್ಡ ಕ್ಯಾಂಪಸ್ ಈಗಾಗಲೇ ಪ್ಲ್ಯಾನ್ ರೆಡಿಯಾಗಿದೆ. ಅದಕ್ಕೆ ಒಂದು 2 ನಿಮಿಷ ಅದು ಹೆಂಗಾಗ್ತದೆ, ಹಂತ ಹಂತವಾಗಿ 3 ಹಂತಗಳೆಲ್ಲ ಕೆಲಸ ಮಾಡ್ತೇವೆ. ಸುಮಾರು ಅದು ನೀವು ನೋಡಿರಿ, ನೀವು 5-6 ಕೋಟಿ ರೂಪಾಯಿ ಕೊಟ್ಟರಿ, ಅದನ್ನು 25 ಕೋಟಿ ರೂಪಾಯಿ ಪ್ರೊಜೆಕ್ಟ್ ಮಾಡಿದ್ದೇನೆ ಈಗ, ಅದನ್ನ ಒಟ್ಟು ಮಾಡಿ ಮುಗಿಸ್ತೇನೆ ನಾನು, ಅದನ್ನ ಬಗ್ಗೆ ಸಂಕೋಚನೇ ಇಲ್ಲ. ಗವಿಸಿದ್ದನ ಶಕ್ತಿ ಅದು ಮಾಡೇ ತೀರೋಣ, ಮಾಡೇ ಮಾಡ್ತೇನೆ ಅದನ್ನು. ಅದಕ್ಕೆ ಅದು ಒಂದು ಹೆಂಗಾಗ್ತದೆ ಏನು ಅನ್ನೋದ್ರದೊಂದು ಸಣ್ಣ ಒಂದು 2 ನಿಮಿಷದ ವಿಡಿಯೋ ನಿಮಗೆ ತೋರಿಸಿಬಿಟ್ರೆ ನನಗೆ ಸಮಾಧಾನ ಆಕೈತಿ. ಅದಕ್ಕೆ ಅದೊಂದು ವಿಡಿಯೋ ಮಾಡಿದ್ದೀವಿ, ಅದನ್ನು ಜಲ್ದಿ ಎಲ್ಲ ಪ್ಲ್ಯಾನಿಂಗ್ ಎಲ್ಲ ಮುಗ್ಯಾಕೆ ಬಂದಿದೆ, ಅದು ಹೆಂಗಾಗ್ತದೆ ಅನ್ನೋದೊಂದು ಸಣ್ಣ 3D ಮಾಡಿದ್ದೀವಿ, ಅದನ್ನೊಂದು 2 ನಿಮಿಷ ನೀವು ನೋಡ್ರಿ. ನೋಡಿದ ಮೇಲೆ ಮತ್ತೆಲ್ಲ ಮುಂದಿನ ಹಿರಿಯರು ಮಾತಾಡ್ತಾರೆ. ಇದು ಒಂದು ಸ್ವಲ್ಪ ಆ ಕಡೆ ಹೊಳಸಿ ಅವ್ರಿಗೆ, ಒಂದು ನಿಮಿಷ ಮಂಜು ಪ್ಲೀಸ್, ಈ TV ಈ ಕಡೆ ಹೊಳಸಿ, ಇವ್ರಿಗೆ ಕಾಣಂಗಿಲ್ಲ, ನಿಮಗೆ ಕಾಣಂಗಿಲ್ಲ, ಮುಂದೆ ಕುಂತವ್ರಿ ಈ ಕಡೆ ಹೊಳಸಿ. ಮತ್ತೆ ಮನೆಗೆ ಹೋದ್ಮೇಲೆ ನಾವು ನೋಡೇ ಇಲ್ಲರಿ ಅದನ್ನು ಅನ್ಬೇಡ್ರಿ. ಹೊಳ್ತೈತಾ? ಅಲ್ಲ ಅವ್ರಿಗೆ ಕಾಣ, ಏ ಒಂದು ಅದು ಒಂದ ಹೊಳಿಸ್ಬಿಡು ಸಾಕು, ಇಲ್ಬಿಡು, ಏಯ್ ಏಯ್ ಇವ್ರಿಗೆ ಕಾಣಂಗಿಲ್ಲ. ಕಾಣ್ತೈತಿಲ್ಲ ಕಡೆ ಸಂಗಣ್ಣವ್ರಿಗೆ ಕಾಣ್ ಕಾಣ್ತೈತಿಲ್ಲ ಸ್ವಲ್ಪ. ಹಾ ಮಂಜು ಶುರು ಮಾಡೋಣ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.